ವಚನ ಸಾಹಿತ್ಯ ಹೆಚ್ಚಾಗಿ ಬಿಡುಗಡೆ ಆಗದೆ ಯಾವುದೋ ಒಂದು ತಾಂತ್ರಿಕ ತೊಂದರೆಯಿಂದ 75,000 ಪುಟಗಳ ವಚನ ಸಾಹಿತ್ಯ 13 ಸಂಪುಟಗಳು ಪ್ರೇಮಿಯವ್ರಿಗೆ ಗೊತ್ತು ಬಿಡುಗಡೆ ಆಗದೆ ಗೌಡವನಲ್ಲಿ 12 ವರ್ಷ ಆಯಿತು ವಚನ ಸಾಹಿತ್ಯ ಒಂದು ರೀತಿಯಲ್ಲಿ ಬಂಧನವಾದಂತೆ ಇತ್ತು 12 ವರ್ಷ ಅದನ್ನು ಯಾರೂ ಕೂಡ ಬಿಡುಗಡೆ ಮಾಡೋಕ್ಕಾಗ್ತಿರಲಿಲ್ಲ ಏಕೆಂದರೆ ತಾಂತ್ರಿಕ ಕಾನೂನಿನ ತೊಡಕಿತ್ತು ಅದಕ್ಕೆ ನಾನು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷನಾಗಿ ಬಂದಮೇಲೆ ನಾನು ಸರ್ಕಾರಕ್ಕೆ ಒಂದು ಪತ್ರ ಬರೆದೆ ಈ ರೀತಿ ವಚನ ಸಾಹಿತ್ಯ ಜನ ಕೇಳ್ತಾ ಇದ್ದಾರೆ 12 ವರ್ಷದಿಂದ ಗೌಡವನಲ್ಲಿದೆ ಇದಕ್ಕೆ ಪರಿಹಾರ ದೊರಕಿಸ್ಕೊಡ್ಬೇಕು ಬಿಡುಗಡೆ ಮಾಡಬೇಕು ಅಂತ ಆಗ ಎಂ ಕಲಬುರ್ಗಿಯವರನ್ನು ಅರವಿಂದ್ ಜತ್ತಿಯವರನ್ನು ಸದಸ್ಯರನ್ನಾಗಿ ಮಾಡಿ ನನ್ನನ್ನೇ ಅಧ್ಯಕ್ಷನನ್ನಾಗಿ ಮಾಡಿ ಇದರ ಪೂರ್ತಿ ವಿವರ ಕೊಡಿ ತನಿಖೆ ಮಾಡಿ ಯಾವ ರೀತಿ ವಚನ ಸಾಹಿತ್ಯ ಬಿಡುಗಡೆ ಆಗಬೇಕು ನಾವು ಮಾಡ್ತೇವೆ ಅಂತ ಸರ್ಕಾರದವರು ಹೇಳಿದ್ರು ಅರವಿಂದ್ ಜತ್ತಿಯವರು ಎಷ್ಟು ಸಕ್ರಿಯವಾಗಿದ್ದರು ಉತ್ಸಾಹಿಗಳಾಗಿದ್ದರು ಅಂದರೆ ಆ ಸಮಸ್ಯೆ ಬಗೆಹರಿಯೋದಕ್ಕೆ %90 ಅರವಿಂದ್ ಜತ್ತಿಯವರೇ ಕಾರಣ ಅಂತ ಹೆಮ್ಮೆಯಿಂದ ಹೇಳ್ತೇನೆ ಮತ್ತು ಬಸವಣ್ಣನವರು ಯಾವ ತಿರಸ್ಕೃತಗೊಂಡಿದ್ದ ಸಮಾಜವನ್ನು ಪುರಸ್ಕರಿಸಿದ್ರೋ ಆ ತಿರಸ್ಕೃತಗೊಂಡಿದ್ದ ಸಮಾಜದ ಸಮುದಾಯದ ಪ್ರತಿನಿಧಿಯಾಗಿ ನಾನು ಇವತ್ತು ಇಲ್ಲಿ ಬಂದು ಮಾತಾಡ್ತಾ ಇದ್ದೇನೆ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಆಗ್ತದೆ ಏಕೆಂದರೆ ಬಸವಣ್ಣನವರಿಂದ ನಾವು ನಮ್ಮನ್ನು ಮೇಲೆತ್ತಿದವರು ನಮ್ಮನ್ನು ಪ್ರೀತಿಯಿಂದ ಕಂಡವರು ಈ ಕರ್ನಾಟಕದ ಚರಿತ್ರೆಯಲ್ಲಿ ನಮ್ಮನ್ನು ಬರಸೆಳೆದು ಒಪ್ಪಿಕೊಂಡವರು ಅವರೇ ನಮ್ಮ ಮನೆಗೆ ಬಂದು ಪ್ರಸಾದ ಸ್ವೀಕರಿಸಿದವರು ಬಸವಣ್ಣನವರು ಅದು ಅಂಥ ಕಾಲ ಅದು ಕ್ರಾಂತಿಗೆ ಪಕ್ವವಲ್ಲದ ಕಾಲ ಅದರಲ್ಲಿ ಬಸವಣ್ಣನವರು ತೋರಿದ ಆತ್ಮಸ್ಥೈರ್ಯ ಕ್ರಾಂತಿಕಾರಿಕತೆ ಅದು ಜಾಗತಿಕವಾದ್ದು ಉಜ್ವಲವಾದ್ದು ಅಂಥ ಮಹಾತ್ಮನ ಹೆಸರಿನಲ್ಲಿರ್ತಕ್ಕಂಥ ಬಸವ ಸಮಿತಿಯಲ್ಲಿ ಒಂದೆರಡು ವಿಚಾರಗಳನ್ನು ನಾನು ತಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಬಸವಣ್ಣನವರ ತತ್ವ ಶಿವಶರಣರ ತತ್ವ ಇವತ್ತು ನಮಗೆಲ್ಲರಿಗೂ ಮಾದರಿಯಾಗಿದೆ ಜಗತ್ತಿಗೆ ಮಾದರಿಯಾಗಿದೆ ಅದರಲ್ಲೂ 27 ಭಾಷೆಗಳಿಗೆ ವಚನ ಸಾಹಿತ್ಯ ಅನುವಾದಗೊಂಡಿದೆ ನಾನು ಅನುವಾದಗೊಂಡಿದ್ದು ನನಗೆ ಸ್ವಲ್ಪ ಗೊತ್ತಿತ್ತು ಬೇರೆ ಭಾಷೆಗೆ ಅನುವಾದ ಮಾಡ್ತಾ ಇದ್ದಾರೆ ಅಂತ ಆದರೆ ಒಂದು ವರ್ಷದ ಹಿಂದೆ ನಾನು ಭುವನೇಶ್ವರಕ್ಕೆ ಹೋಗಿದ್ದೆ ಒಂದು ಸೆಮಿನಾರ್ಗೆ ಅಲ್ಲಿ ಒಬ್ಬ ದೊಡ್ಡ ಅಧಿಕಾರಿ ಡೈರೆಕ್ಟರ್ ಅವರು ಕವಿಗಳವರು ಒರಿಯಾಗ ಭಾಷೆಯ ಕವಿಗಳು ಅವರು ನಿಮ್ಮ ಹತ್ರ ಮಾತಾಡಬೇಕು ಅಂದರು ಕರ್ನಾಟಕದವರ ನೀವು ಅಂದರು ಹೌದು ಒಂದೇ ನಿಮ್ಮ ಹತ್ರ ಮಾತಾಡಬೇಕು ಅಂದರು ಏನು ಸರ್ ಮಾತಾಡಿ ಅಂತೆ ಅವರು ಅಕ್ಕಮಹಾದೇವಿ ವಚನನ ಇಂಗ್ಲೀಷ್ನಲ್ಲಿ ಹೇಳಿಬಿಟ್ಟು ಇದಕ್ಕೆ ಕರೆಕ್ಟಾದ ವ್ಯಾಖ್ಯಾನ ನೀವೇನು ಮಾಡ್ತೀರಿ ನಾನು ಈ ಥರ ಮಾಡಿದ್ದೀನಿ ಅಂದರು ನನಗೆ ಸಂತೋಷ ಆಯಿತು ಅಂದರೆ ಇವತ್ತು ಕರ್ನಾಟಕದ ಗಡಿಗೆರೆಗಳನ್ನು ಮೀರಿ ವಚನಕಾರರು ಶಿವಶರಣರ ವಚನಗಳು ಇಡೀ ಜಗತ್ತನ್ನೇ ವ್ಯಾಪಿಸ್ತಾ ಇದ್ದಾವೆ ಇಡೀ ಜಗತ್ತಿನ ಎಲ್ಲೆಡೆ ಇವತ್ತು ವಚನ ಸಾಹಿತ್ಯದ ಬಗ್ಗೆ ಚರ್ಚೆ ಆಗ್ತಾ ಇದೆ ಅದಕ್ಕೆ ಕಾರಣವಾದ ಬಸವ ಸಮಿತಿಯನ್ನು ನಾನು ಅಭಿನಂದಿಸ್ತೇನೆ ಭಾರತದ 24 ಭಾಷೆಗಳಲ್ಲಿ ಮತ್ತು ಅನೇಕ ಇನ್ನೂ ಕೂಡ 24 ಭಾಷೆಗಳಲ್ಲಿ 8 ಶೆಡ್ಯೂಲ್ಡ್ ಅಂತ ಏನು ಹೇಳ್ತೀವಿ ಅದಕ್ಕೆ ಸೇರದೇ ಇರೋ ಭಾಷೆಗಳಲ್ಲೂ ಕೂಡ ವಚನ ಸಾಹಿತ್ಯ ಬಂದಿದೆ ಅರೇಬಿಕ್ನಲ್ಲಿ ಫ್ರೆಂಚ್ನಲ್ಲಿ ಸ್ಪ್ಯಾನಿಷ್ನಲ್ಲಿ ಇಂಗ್ಲೀಷ್ನಲ್ಲಿ ಬಂದಿದೆ ಪ್ರಪಂಚದ ಎಲ್ಲ ಭಾಷೆಗಳಿಗೆ ವಚನ ಸಾಹಿತ್ಯ ಹೋಗ್ತಾ ಇದೆ ಅಂದರೆ ಬಸವ ಸಂದೇಶ ಇಡೀ ಜಗತ್ತನ್ನೇ ಆವರಿಸ್ಕೊಳ್ತಾ ಇದೆ ಇದು ಕನ್ನಡಿಗರಿಗೆ ಹೆಮ್ಮೆಯ ಸಂಗತಿ ಅನ್ನೋ ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಮಧ್ಯಪ್ರದೇಶದ ಭೋಪಾಲದಲ್ಲಿ ಭಾಳ ವರ್ಷದ ಹಿಂದೆ ಹೋಗಿದ್ದೆ ಅಲ್ಲಿ ಭಾರತ್ ಭವನ್ ಅಂತ ಇದೆ ಭಾರತೀಯ ಕವಿಗಳ ಭೇಟಿಯಾಗೋದು ಎಲ್ಲ ಭಾರತದ ಕವಿಗಳು ಅಲ್ಲಿ ಬರ್ತಾರೆ ಮುಖ್ಯವಾಗಿ ನಾನು ಸ್ವಲ್ಪ ಅಲ್ಲಿ ಹೆಚ್ಚು ಹೋಗ್ತಾ ಇದ್ದೆ ನನಗೆ ಇದನ್ನು ಕೇಳಿದಾಗ ನೋಡಿದಾಗ ಬಸವಣ್ಣನವರ ಕಾಯಕ ಸಿದ್ಧಾಂತ ಶಿವಶರಣರ ಕಾಯಕ ಸಿದ್ಧಾಂತ
ಭಾರತದ ಗುಡ್ಡಗಾಡುಗಳಲ್ಲೂ ಕೂಡ ಜೀವಂತವಾಗಿದೆ. ಬಸವಣ್ಣನವರು ಇವತ್ತಿದ್ದಾರೆ ಅಂದರೆ ಅರಮನೆಗಳಲ್ಲಿ ಗುರುಮನೆಗಳಲ್ಲಿಲ್ಲ, ಅವರು ಬಡವರ ಗುಡಿಸಲಿನಲ್ಲಿದ್ದಾರೆ, ಅವರು ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡುವ ಆದಿವಾಸಿಗಳಲ್ಲಿದ್ದಾರೆ, ನಿರ್ಗತಿಕರಲ್ಲಿ, ಕಷ್ಟಜೀವಿಗಳಲ್ಲಿ, ಶ್ರಮಜೀವಿಗಳಲ್ಲಿ ಅವರು ಬದುಕಿದ್ದಾರೆ. ಬಸವಣ್ಣನವರು ಕಾಲ ಹೋಗಿ 900 ವರ್ಷ ಆಗಿರ್ಬೋದು, ಆದರೆ ಬಸವಣ್ಣನವರು ಭಾರತದ ಜನತೆಯ ಹೃದಯ ಮಂದಿರದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ಅವರು ಮತ್ತು ಶಿವಶರಣರ ತತ್ವ ಅಂತ ನನಗೆ ತುಂಬ ಸಂತೋಷ ಆಯಿತು. ಆದ್ದರಿಂದ ಈ ಶರಣ ಚಳವಳಿ, ಶರಣ ಸಾಹಿತ್ಯ, ಅದಕ್ಕೆ ಒಂದು ವಿಶೇಷವಾದ ಶಕ್ತಿ ಇದೆ, ಅದಕ್ಕೆ ಒಂದು ವಿಶೇಷವಾದ ಪ್ರಭಾವ ಮಾಡುವ ಶಕ್ತಿ ಇದೆ ಮತ್ತು ಜೀವಂತಿಕೆ ಇದೆ. ಆದ್ದರಿಂದನೇ 12ನೇ ಶತಮಾನದಲ್ಲಿ ವಚನ ಶರಣರನ್ನು, ವಚನ ಸಾಹಿತ್ಯವನ್ನು ನಿರ್ಮೂಲನ ಮಾಡುವ ಪ್ರಯತ್ನಗಳು ನಡೆದರೂ ಕೂಡ ಮತ್ತೆ ಇಷ್ಟು ವರ್ಷ ಬದುಕಿದ್ದಾವೆ ಅಂದರೆ ಇನ್ನೂ ಜಗತ್ತಿರುವ ತನಕ ಈ ವಚನ ಸಾಹಿತ್ಯ ಇರ್ತದೆ ಅಂತ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ವಚನ ಚಳವಳಿ ಪ್ರಾರಂಭ ಆಗೋದಕ್ಕೆ 12ನೇ ಶತಮಾನದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಕಾರಣಗಳು ಇದ್ದವು. ಜನತೆ ಸಂಕಷ್ಟದಿಂದ ಬಿಡುಗಡೆಯನ್ನು ಬಯಸ್ತಾ ಇದ್ದರು. ಭೂಮಾಲೀಕರ ದಬ್ಬಾಳಿಕೆ ಗೇಣಿದಾರರ ಮೇಲೆ ಹೆಚ್ಚಾಗಿತ್ತು. ಜೊತೆಗೆ ಕಂದಾಯ, ಸಕಾರಣವಲ್ಲದ ತೆರಿಗೆಗಳು, ಕಂದಾಯ ಕೂಡ ಜಾಸ್ತಿ ಆಗಿತ್ತು. ಇದರ ಪರಿಣಾಮವಾಗಿ ಕುಶಲಕರ್ಮಿ ವರ್ಗ ಏನಿತ್ತು, ಆ ಕುಶಲಕರ್ಮಿ ವರ್ಗ ರೈತರಿಗಿಂತ ಹೆಚ್ಚು ಸಂಕಷ್ಟದಲ್ಲಿ ಸಿಕ್ಕಿತ್ತು. ಕುಶಲಕರ್ಮಿಗಳು ವ್ಯವಸಾಯಗಾರರಲ್ಲದೇ ಇದ್ದರೂ ಕೂಡ ರೈತರಿಗೆ ಪೂರಕವಾದ ಕೆಲಸಗಳನ್ನು ಮಾಡ್ತಕ್ಕಂಥವ್ರು, ಅವರಿಗೆ ಬೇಕಾದ ಸಲಕರಣೆಗಳನ್ನು ಮಾಡಿಕೊಡ್ತಕ್ಕಂಥವ್ರು, ಅವರಿಗೆ ಸಹಾಯಕರಾಗಿರ್ತಕ್ಕಂಥವ್ರು, ಈ ವರ್ಗ ತೀರ ಕಷ್ಟದಲ್ಲಿತ್ತು. ಆದ್ದರಿಂದನೇ ಶರಣ ಚಳವಳಿಯಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅಂತ ನೋಡಿದ್ರೆ ಕುಶಲಕರ್ಮಿಗಳು ಹೆಚ್ಚು ಭಾಗವಹಿಸಿದ್ದಾರೆ, ಏಕೆಂದರೆ ಅವರು ಹೆಚ್ಚು ಕಡೆಗಣಿಸಲ್ಪಟ್ಟ ನೊಂದ ಜನಾಂಗವಾಗಿತ್ತು ಕುಶಲಕರ್ಮಿ ವರ್ಗ. ಇವತ್ತೇನು ಜಾಗತೀಕರಣದ ಕಾರಣದಿಂದ ಕುಶಲಕರ್ಮಿಗಳು ನಾಶವಾಗ್ತಾ ಇದ್ದಾರೆ, ಅವಸಾನದ ಅಂಚಿಗೆ ಬಂದಿದ್ದಾರೆ, ಅವರು ಎಲ್ಲರೂ ಕೂಡ ಅದೇ ಸ್ಥಿತಿ 12ನೇ ಶತಮಾನದಲ್ಲಿ ಬಂದಿತ್ತು. ಅವರೆಲ್ಲರೂ ಬಸವಾನುಯಾಯಿಗಳಾಗಿ ಶರಣ ಚಳವಳಿಗೆ ಸೇರಿಕೊಂಡಿದ್ದು ಬಹುಶಃ ಅವರ ಆರ್ಥಿಕ ಮತ್ತು ಸಾಮಾಜಿಕ ಆಧ್ಯಾತ್ಮಿಕವಾದ ಒಂದು ಬಿಡುಗಡೆಯ ಕಾರಣದಿಂದ ಅವರು ಸೇರಿಕೊಂಡರು. ಮೌಢ್ಯದ ಬಿಡುಗಡೆಯ ಕಾರಣದಿಂದ ಆ ಒಂದು ಚಳವಳಿಗೆ ಸೇರಿದ್ದನ್ನು ಕಾಣ್ತೇವೆ. ಏಕೆಂದರೆ ನಾವು ಲೆಕ್ಕ ಹಾಕ್ತಾ ಹೋದರೆ ಈ ಜಾಸ್ತಿ ಇವತ್ತು ಏನು ಜಾಗತೀಕರಣದಿಂದ ತೊಂದರೆಗೊಳಗಾಗಿ ಕೆಲಸವೇ ಇಲ್ಲದವ್ರು ಆಗಿಬಿಟ್ಟಿದ್ದಾರೆ. ಮರಗೆಲಸದವರು, ಮಡಿಕೆ ಮಾಡೋರು, ಈ ಕುಂಬಾರರು, ನೇಗೆಯವರು, ಈ ಥರ ಯಾರು ಹೇಳ್ತಾ ಇದ್ದೇವೆ, ಆತ್ಮಹತ್ಯೆ ಮಾಡ್ಕೊಳ್ಳೋ ವರ್ಗ ಇದೆಯಲ್ಲ, ಇವರ ಸ್ಥಿತಿ ಈಗಿನ ಸ್ಥಿತಿ ಆಗಲೂ ಕೂಡ ಇತ್ತು ಅಂತ ಹೇಳ್ತಾರೆ. ಆದ್ದರಿಂದ ಈ ಆಧ್ಯಾತ್ಮಿಕವಾದ ಹಸಿವು ಮಾತ್ರ ಅಲ್ಲದೇ ಸಾಮಾಜಿಕ ಮತ್ತು ಆರ್ಥಿಕ ಬಿಡುಗಡೆಯ ಒಂದು ಹಂಬಲ ಜನಸಾಮಾನ್ಯರಲ್ಲಿ ಅಂತರ್ಗತವಾಗಿತ್ತು. ಆದ್ದರಿಂದ ಇವರೆಲ್ಲರೂ ಕೂಡ ಸಂಘಟಿತರಾಗಿದ್ದರು ಬಸವಣ್ಣನವರ ನೇತೃತ್ವದಲ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಬಸವಣ್ಣನವರ ಆಧ್ಯಾತ್ಮಿಕತೆ ಅದು ಕೇವಲ ಆಧ್ಯಾತ್ಮಿಕತೆ ಅಲ್ಲ, ಅದೊಂದು ವೈಚಾರಿಕ ಆಧ್ಯಾತ್ಮಿಕತೆ, ಜಾತ್ಯತೀತವಾದ ಆಧ್ಯಾತ್ಮಿಕತೆ, ಅದು ಇವರನ್ನೆಲ್ಲರನ್ನು ಕೂಡ ಸೆಳೆಯಿತು. ಆ ಮಾನವೀಯ ವೈಚಾರಿಕತೆಯಲ್ಲಿ ಇವರೆಲ್ಲರೂ ಕೂಡ ಸೇರಿಕೊಂಡರು, ಎಲ್ಲ ಸಮುದಾಯದವರು ಅಂತಕ್ಕಂಥದ್ದು. ಇವರ ವಿಶೇಷ ಏನು ಅಂದರೆ ಒಂದು ಬಹುಶಃ ಅಲ್ಲಿಯವರೆಗೂ ಯಾರೂ ಎಣಿಸಿದ್ದ ಒಂದು ಸಂಗತಿ ಏನು ಅಂತ ಅಂದರೆ ಇವರು ನಿರ್ದೇಶನ ಸೂತ್ರಗಳನ್ನು ತಿರಸ್ಕರಿಸಿದ್ದು. ಬಸವಣ್ಣನವರ ಕಾರಣದಿಂದ, ಶಿವಶರಣರ ಅಪಾರ ಪ್ರಜ್ಞೆಯ ಕಾರಣದಿಂದ ಇಲ್ಲಿಯವರೆಗೆ ಯಾವ ಸೂತ್ರಗಳು ನಿರ್ದೇಶಕ ಸೂತ್ರಗಳು ಅಂತ ಆಗಿದ್ದೋ ನಮ್ಮ ಪುರಾಣಗಳು, ಶಾಸ್ತ್ರಗಳು, ಸ್ಮೃತಿಗಳು,
ವೇದಗಳು ಇವು ನಮ್ಮ ಜನತೆಯನ್ನು ನಿರ್ದೇಶನ ಮಾಡುವ ಸೂತ್ರಗಳಾಗಿದ್ದು ಆ ಸೂತ್ರಗಳನ್ನು ವಚನ ಚಳುವಳಿ ಸಂಪೂರ್ಣವಾಗಿ ತಿರಸ್ಕರಿಸ್ತು. ಸಂಪೂರ್ಣವಾಗಿ ತಿರಸ್ಕರಿಸಿ ಅವರು ಪರ್ಯಾಯವಾಗಿ ಏನನ್ನು ಕಂಡುಕೊಂಡ್ರು ಅಂತಂದರೆ, ಈ ಸೂತ್ರಗಳಿಗಿಂತ ನಮ್ಮ ಆತ್ಮಸಾಕ್ಷಿಯೇ ನಮ್ಮ ಗುರು, ಅದೇ ನಮ್ಮ ಇಷ್ಟ ದೈವ ಅನ್ನೋ ನಿಲುವಿಗೆ ಬಂದು ಹೆಚ್ಚು ಪ್ರಾಯೋಗಿಕವಾದ ಒಂದು ತತ್ವವನ್ನು ಕಂಡುಕೊಂಡರು. ಯಾಕೆಂದರೆ ಈ ಸೂತ್ರಗಳಲ್ಲಿ ತಾರತಮ್ಯ ಭಾವ ಇದ್ದದ್ದು, ಒಂದು ವರ್ಗಕ್ಕೆ ಸವಲತ್ತು ಮತ್ತೊಂದು ವರ್ಗಕ್ಕೆ ಕಷ್ಟ, ಈ ಭಾವನೆಗಳು ಈ ವಿಚಾರಗಳಿದ್ದದ್ದು ಮನೆಗೊಂಡಿದ್ದರಿಂದ ಶಿವಚಂದ್ರರು ಬಸವಣ್ಣನವರು ಇದನ್ನು ವಿರೋಧಿಸಿದ್ದರಿಂದ ಇಲ್ಲಿ ಪರ್ಯಾಯವನ್ನು ಕಂಡುಕೊಂಡರು. ನಮ್ಮ ಅಂತಃಸಾಕ್ಷಿಗೆ ಮೀರಿದ ದೈವ ಯಾವುದೂ ಇಲ್ಲ, ಅದು ನಮ್ಮ ಇಷ್ಟ ದೈವ. ಪ್ರತಿಯೊಬ್ಬರಿಗೂ ಒಂದು ಇಷ್ಟ ದೈವ, ಪ್ರತಿಯೊಬ್ಬರಿಗೂ ಒಂದು ಅಂತಃಸಾಕ್ಷಿ. ಅದನ್ನು ಮಾಡಿಕೊಂಡಿದ್ದು ಕೂಡ ಶರಣರ ಬದುಕನ್ನು ಹಸನಾಯಿತು, ಅವರ ಆಧ್ಯಾತ್ಮಕ್ಕೂ ಒಂದು ಬೆಲೆ ಬಂತು. ಇದನ್ನು ನಾವು 12ನೇ ಶತಮಾನದಲ್ಲಿ ಕಾಣ್ತೇವೆ. ಅದರಲ್ಲೂ ಎಂಥ ವಿಚಾರಗಳನ್ನು ಅವರು ಹೇಳಿದರು, ಎನಗಿಂತ ಕಿರಿಯರಿಲ್ಲ ಅನ್ನೋ ಮಾತಿಗಿಂತ ದೊಡ್ಡ ಮಾತೇ ಇಲ್ಲ, ಎನಗಿಂತ ಕಿರಿಯರಿಲ್ಲ ಅನ್ನೋ ಮಾತಿಗಿಂತ ಹಿರಿಯ ಮಾತು ಯಾವುದೂ ಇಲ್ಲ. ನಾವೆಲ್ಲರೂ ಕೂಡ ಬಸವಣ್ಣವ್ರು ಹೇಳಿದ್ರಲ್ಲ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನೋ ಮಾತು. ಅದನ್ನು ನಾವು ಜೀವನದಲ್ಲಿ ಪ್ರಾಮಾಣಿಕವಾಗಿ ಪಾಲಿಸ್ಬಿಟ್ರೆ, ಆ ತತ್ವವನ್ನು ಅಳವಡಿಸ್ಕೊಂಡು ನಮ್ಮ ಬದುಕು ನಮ್ರವಾದರೆ, ವಿನಮ್ರವಾದರೆ, ಅಹಂಕಾರ ರಹಿತವಾದರೆ ಯಾವ ಕೋರ್ಟು ಪೊಲೀಸು ನಮ್ಮ ತಂಟೆಗೆ ಬರೋಲ್ಲ, ಯಾವ ವಕೀಲರ ಹತ್ರ ಕೂಡ ನಾವು ಹೋಗಬೇಕಾದ್ದಿಲ್ಲ. ಯಾಕೆಂದರೆ ಶೇಕಡ 50 ಭಾಗ ಮೊಕದ್ದಮೆಗಳು ಈ ಅಹಂಕಾರದ ಫಲವಾಗಿ ಬಂದಿದ್ವಿ ನಿಂತೀವಿ. ನಾನು ಅನ್ನೋ ಅಹಂಕಾರ ಹೋಗ್ಬಿಟ್ರೆ, ನಾನು ದೊಡ್ಡವನು ಅನ್ನೋ ಭ್ರಮೆ ಹೋಗ್ಬಿಟ್ರೆ, ಶೇಕಡ 50 ಭಾಗ ಕೋರ್ಟ್ ಕೇಸ್ ಇರೋಲ್ಲ. ಈ ಕೋರ್ಟ್ ಕೇಸ್ಗಳನ್ನು ಅಧ್ಯಯನ ಮಾಡಿದ್ರೂ ಕೂಡ ಹೆಚ್ಚಿನವು ಏನಂದರೆ, ನಾನು ಯಾರು ಗೊತ್ತಾ, ನನ್ನ ವಿಷಯ ಏನೂ ಗೊತ್ತಿಲ್ಲ ನಿಮಗೆ, ನಾನು ಇಂಥವನು ಅಂಥವನು, ನಾನು ಬಂದಾಗ ಎದ್ದು ನಿಂತ್ಕೊಳ್ಳಲಿಲ್ಲ, ನಾನು ಬಂದಾಗ ನಮಸ್ಕಾರ ಹೊಡಲಿಲ್ಲ, ಇಂಥ ಕೇಸೇ ಚಿಲ್ಲರೆ ಕೇಸ್ಗಳೇ. ಈ ಕೇಸೇ ಒಂದು 50 ಭಾಗ. ಆದರೆ ಬಸವಣ್ಣನವರ ಭಾವನೆ ನಮಗೆ ಬಂದುಬಿಟ್ರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನೋ ಭಾವನೆ ಬಂದರೆ ಯಾರೂ ನಮ್ಮ ತಂಟೆಗೆ ಬರೋಲ್ಲ, ಯಾವ ಜಗಳಗಳೂ ಇರೋಲ್ಲ. ಆದರೆ ಬದುಕನ್ನು ಸರಳಗೊಳಿಸಿ, ಸಹಜಗೊಳಿಸಿ, ಸುಗಮಗೊಳಿಸಲು ಪ್ರಯತ್ನಿಸಿದವರು ಬಸವಣ್ಣನವರು ಮತ್ತು ವಚನಕಾರರು.